ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ 173ನೆಯ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಣ್ಣ ಕಥೆಗಳು, ಮಾಸ್ತಿಯವರ ಸಮಗ್ರ ಭಾಗ 1ರಿಂದ ಓದ್ತಾ ಇದ್ದೇನೆ. ಈವರೆಗೆ ನಾವು ರಂಗಪ್ಪನ ಮದುವೆ, ದೀಪಾವಳಿ, ರಂಗಪ್ಪನ ಕೋರ್ಟ್ಶಿಪ್ ಮತ್ತು ವೆಂಕಟರಾಯನ ಪಿಶಾಚ ಮತ್ತು ಒಂದು ಹಳೆಯ ಕತೆ, ಈ ಕಥೆಗಳನ್ನು ಕೇಳಿದ್ವಿ. ಈಗ ಒಂದು ಇನ್ನೊಂದು ವಿಶೇಷ ಕಥೆಯನ್ನು ವಾಚಿಸ್ಲಿಕ್ಕಿದ್ದೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕಥೆಯ ಹೆಸರು ಬಾದಾಶಹನ ನ್ಯಾಯ. ಬಾದಾಶಹನ ನ್ಯಾಯ. ಶಾಹಾ ಅಬ್ಬಾಸ್ ಪರ್ಷಿಯ ರಾಜ್ಯದ ಪ್ರಸಿದ್ಧ ಚಕ್ರವರ್ತಿಯೊಬ್ಬನು. ಕಥೆಯ ಮೂಲ ಮನೂಚೆಯ ಮೊಘಲರಾಯರ ಚರಿತ್ರೆಯ ಮೊದಲನೆಯ ಭಾಗದ 15ನೇ ಅಧ್ಯಾಯದಲ್ಲಿದೆ. ಈ ಶಹಾ ಅಬ್ಬಾಸ್ ಬಾದಶಃ ನ್ಯಾಯ ತೀರಿಸುವುದು ಎಂದರೆ ಯಾವಾಗಲೂ ಜನ ಬಹಳ ನೆರೆಯುವರು. ಅವನು ಬಹಳ ನ್ಯಾಯಪರನು. ತನ್ನವನು ಪರರವನು ಎನ್ನದೆ ತನ್ನ ರಾಜ್ಯದ ಪ್ರಜೆಗಳಿಗೆಲ್ಲ ಏಕರೀತಿಯ ವಿಶ್ವಾಸವನ್ನಿಟ್ಟಿದ್ದನು. ತಾನು ಮುಸಲ್ಮಾನನಾದರೂ ಮುಸಲ್ಮಾನರಿಗೆ ಪಕ್ಷಪಾತ ತೋರುತ್ತಿರಲಿಲ್ಲ. ಅದರಿಂದ ರಾಜ್ಯದ ಮುಸಲ್ಮಾನರಿಗೆ ಕೆಲವರಿಗೆ ಅಸಮಾಧಾನ. ಆದರೆ ಆ ನ್ಯಾಯಪರತೆಯನ್ನು ಮುಕ್ಕಾಲು ಪಾಲು ಸೀಮೆಯೆಲ್ಲ ಮೆಚ್ಚಿತ್ತು. ತಿಳಿವು ಉಳ್ಳ ಮುಸಲ್ಮಾನರು ಕ್ರೈಸ್ತ ಯಯೋಧ್ಯರನ್ನು ತಮ್ಮಂತೆಯೇ ಪ್ರಜೆಗಳೆಂದೆನ್ನಿಸುತ್ತಾ ರಾಜನ ಈ ನ್ಯಾಯಪರತೆಯನ್ನು ಒಪ್ಪಿಕೊಂಡಾಡುವರು. ನ್ಯಾಯ ಪಕ್ಷಪಾತ ಹೇಗಿತ್ತು, ಹಾಗೆಯೇ ಬಾದಾಶಹನಲ್ಲಿ ನ್ಯಾಯ ತೀರಿಸುವುದು ಎಂದರೆ ಜನ ಗುಂಪು ಗುಂಪಾಗಿ ಸೇರುವರು. ಬಾದಾಶಹನು ಕೂಡ ನ್ಯಾಯ ಸಿಕ್ಕುವುದೆಂಬ ಧೈರ್ಯ ಜನರಿಗೆ ಹೆಚ್ಚಿದಷ್ಟು ರಾಜ್ಯ ಸ್ವಸ್ಥವಾಗಿರುವುದೆಂದು, ರಾಜನಲ್ಲಿ ಭಕ್ತಿ ಹೆಚ್ಚುವುದೆಂದು ತಿಳಿದು ಅಂಥ ಸಮಯಗಳಲ್ಲಿ ಜನರನ್ನು ಧಾರಾಳವಾಗಿ ಬಿಡಬೇಕೆಂದು ವಜೀರನಿಗೆ ಆಜ್ಞೆ ಮಾಡಿದ್ದನು. ಈ ದಿನ ನ್ಯಾಯಸ್ಥಾನದಲ್ಲಿ ಜನರ ಗುಂಪು ಎಂದಿಗಿಂತಲೂ ಹೆಚ್ಚಾಗಿದೆ. ಉಸ್ಸಾಫ್ ಖಾನನಿಗೂ ಯೋಹಾನ್ ಮಾತಿಯನಿಗೂ ಬಂದಿದ್ದ ಜಗಳದಲ್ಲಿ ಇಂದು ನ್ಯಾಯ ತೀರ್ಪು ಆಗಬೇಕಿದೆ. ಒಬ್ಬ ಮುಸಲ್ಮಾನ, ಮತ್ತೊಬ್ಬ ಕ್ರೈಸ್ತ. ಆದರೂ ಇವರು ಒಬ್ಬರಿಗೊಬ್ಬರು ಬಹಳ ವಿಶ್ವಾಸವಾಗಿದ್ದು ಬಹುಕಾಲ ಜೊತೆಯಾಗಿ ವ್ಯಾಪಾರ ಮಾಡುತ್ತಿದ್ದರು. ಒಬ್ಬರಿಗೊಬ್ಬರು ಹಣ ಕೊಡುವುದು, ತೆಗೆಯುವುದು, ಸುಮ್ಮನೆ ಪುಸ್ತಕದಲ್ಲಿ ಕೊಟ್ಟನೆಂದು ಲೆಕ್ಕ ಬರೆದಿಡುವುದು, ಹೀಗೆ ಬಹು ನಂಬಿಕೆಯಿಂದ ನಡೆದುಕೊಳ್ಳುತ್ತಿದ್ದರು. ಕೊನೆಗೆ ಒಂದು ದಿನ ಉಸಾಫನು ಯಾವುದೋ ಒಂದು ಕಾರಣದಿಂದ ಜಗಳವಾಡಿ, ಇನ್ನು ನಿನಗೆ ಏನು ಸಂಬಂಧವೂ ಅವಶ್ಯಕವಿಲ್ಲ, ಲೆಕ್ಕವನ್ನು ನೋಡಿ ಎಲ್ಲ ಫೈಸಲ್ ಮಾಡೋಣ ಎಂದನು. ಲೆಕ್ಕ ಮಾಡಿದ್ದರಲ್ಲಿ ಮಾತಿಯನಿಗೆ ಉಸಾಫನು ದುಡ್ಡು ಕೊಡಬೇಕಾಗಿದೆ ಎಂದು ಬಂತು. ಉಸಾಫ ಒಪ್ಪಲಿಲ್ಲ. ಲಕ್ಷಾಂತರ ರೂಪಾಯಿಗಳ ಮಾತಾದ್ದರಿಂದ ಬಾದಾಶಹರಲ್ಲಿಯೇ ಹೋಗಿ ಫಿರ್ಯಾದು ಮಾಡಿದರು. ಬಾದಾಶಹನು, ನೀವಿಬ್ಬರು ದೊಡ್ಡ ಮನುಷ್ಯರು, ಇದಕ್ಕೆ ನನ್ನಲ್ಲಿ ಯಾಕೆ ಬರಬೇಕು? ಫಸಿಲ್ ಬೇಗ್, ಇವರ ಜಗಳವನ್ನು ಫೈಸಲ್ ಮಾಡಿ. ಉಸಾಫ್ ಖಾನ್, ನಿನ್ನ ಪರವಾದ ಕಾಗದ ಪತ್ರಗಳನ್ನೆಲ್ಲ ನೀನು ತರಬೇಕು. ಮಾತಿಯ, ನಿನ್ನ ಕಡೆಯ ಕಾಗದ ಪತ್ರಗಳನ್ನು ನೀನು ತರಬೇಕು. ಆಮೇಲೆ ಅದನ್ನು ಮರೆತೆ ಇದನ್ನು ಮರೆತೆ ಎನ್ನಬೇಡಿ. ತಂದು ಒಂದು ಚೀಲದಲ್ಲಿ ಹಾಕಿಬಿಡಿ. ಅದಕ್ಕೆ ನನ್ನ ಮೊಹರನ್ನು ಹಾಕಿ ಫಸಿಲ್ ಬೇಗ್ ಫಸೀಲರಿಗೆ ಕೊಡುತ್ತೇನೆ. ಫಸಿಲ್ ಬೇಗ್, ನೀವು ಅದರಲ್ಲಿರುವ ಕಾಗದ ಪತ್ರಗಳನ್ನು ನೋಡಿ ತೀರ್ಮಾನ ಕೊಡಿ. ಸರಿಯೇನಯ್ಯ? ಮಾತಿಯ, ಫಸೀಲರು ನ್ಯಾಯ ಮಾಡಬಹುದಷ್ಟೇ ಎಂದನು. ಮಾತಿಯನು ಒಪ್ಪಿದನು. ಬಾದಾಶಹನ ನ್ಯಾಯವು ಹೇಗೋ ಹಾಗೆ ಫಸೀಲನ ನ್ಯಾಯ ಅಕುಟಿಲವಾದದ್ದು. ಮತ್ತೆ ಯಾವ ಕಾಡಿಯಲ್ಲೂ ಜನರಿಗೆ ಅಷ್ಟು ನಂಬಿಕೆ ಇಲ್ಲ. ಉಸಾಫನು ಒಪ್ಪಿದನು. ಕಾಗದ ಪತ್ರವನ್ನು ತಂದು ದೊರೆಯ ಎದುರಿಗೆ ಒಂದು ಚೀಲದಲ್ಲಿ ಹಾಕಿ ಬೀಗ ಹಾಕಿದರು. ಬಾದಾಶಹನ ಮೊಹರಾಗಿ ಚೀಲ ಫಸೀಲನ ಕೈ ಸೇರಿತು. ಕೊಂಚ ದಿನಗಳ ಮೇಲೆ ಆತ ತೀರ್ಪನ್ನು ತಿಳಿಸಿದನು. ಅದು ಮಾತಿಯನಿಗೆ ವಿರೋಧವಾಗಿತ್ತು. ಮಾತಿಯನು ಒಪ್ಪದೆ ಬಾದಾಶಹರಲ್ಲಿ ಫಿರ್ಯಾದು ಮಾಡಿದನು. ಅದರ ಮೇಲೆಯೇ ಇಂದು ಪುನಃ ದರ್ಬಾರು, ಜನ ನೆರೆದಿದ್ದರು. ವಿವಾದದ ವಿಚಾರವಾಗಿ ಜನರು ನಾನಾ ವಿಧವಾಗಿ ಆಡಿಕೊಳ್ಳುತ್ತಿರುವಾಗೆ ಬಾದಾಶಹನು ಬಂದು ಸಿಂಹಾಸನವನ್ನು ಏರಿದನು. ಎಲ್ಲರೂ ಬಗ್ಗಿ ಸಲಾಮ ಮಾಡಿದರು. ಬಾದಾಶಹನು ಅದನ್ನು ಸ್ವೀಕರಿಸಿ ಉಮರಾಗಳಿಗೆ ಕುಳಿತುಕೊಳ್ಳಿ ಎಂದು ಸಂಜ್ಞೆ ಮಾಡಿ ಫಸೀಲ್ ಬೇಗರು ಬಂದಿದ್ದಾರೋ ಎಂದು ಕೇಳಿದನು. ಫಸೀಲನು ಎದ್ದು ಸಲಾಮ ಮಾಡಿ ನಿಂತನು. ಉಳ್ಳಿರೆಂದು ಅವನಿಗೆ ಅಪ್ಪಣೆ ನಿಂತು ಬಾದಾಶಹನು ಉಸಾಫ್ ಖಾನ್, ಯೋಹಾನ್ ಮಾತಿಯ, ಮುಂದಕ್ಕೆ ಬನ್ನಿ ಎಂದು ಅಪ್ಪಣೆ ಮಾಡಿದನು. ವಾದಿ ಪ್ರತಿವಾದಿಗಳು ಮುಂದಕ್ಕೆ ಬಂದು ನಿಂತರು. ಮಾತಿಯ, ನೀನು ಹೇಳುವುದೇನು ಎಂದು ಬಾದಾಶಹರು ಕೇಳಿದರು. ಕಾವಿಂದ, ಬಾದಾಶಹ, ನಾನು ಇಂದು ಹಾಳಾದೆ. ಸತ್ಯವಾಗಿಯೂ ಉಸಾಫನು ನನಗೆ ಹಣ ಕೊಡಬೇಕೇ ಹೊರತು ನಾನು ಅವನಿಗೆ ಕೊಡಬೇಕಾದದ್ದಿಲ್ಲ. ಈ ವಾದದಲ್ಲಿ ನ್ಯಾಯ ನಡೆದಿಲ್ಲ. ನೀನು ತಂದುಕೊಟ್ಟ ಕಾಗದಗಳ ಮೇಲೆ ತಾನೇ ತೀರ್ಪು ಮಾಡಿರುವುದು? ದೊರೆಯೇ, ಇಲ್ಲ. ಕಾಡಿಯವರು ಉಸಾಫನ ಲೆಕ್ಕ ನನ್ನ ಲೆಕ್ಕ ಎರಡರ ಪ್ರಕಾರವಾಗಿ ನನ್ನಿಂದ ಅವನಿಗೆ ಹಣ ಬರಬೇಕಾಗಿದೆ ಎಂದು ತೀರ್ಪು ಹೇಳುತ್ತಾರೆ. ಇದು ತಪ್ಪು. ನಾನು ಹಾಕಿದ ಕಾಗದಗಳ ಪ್ರಕಾರ ಅದು ಸರಿಯಾಗಿಲ್ಲ, ನನಗೆ ಅಷ್ಟು ಖಂಡಿತ. ಅವರ ನ್ಯಾಯ ಇದುವರೆಗೆ ಸಂದೇಹಕ್ಕೆ ಸಿಕ್ಕಿಲ್ಲ. ಸಿಕ್ಕಿಲ್ಲ ಮಹಾಸ್ವಾಮಿ, ಸಿಕ್ಕಲಾರದು. ಆದರೆ ನನಗೆ ಮಾತ್ರ ನ್ಯಾಯ ದೊರೆತಿಲ್ಲ.
ಕಾಗದ ಪತ್ರಗಳನ್ನು ನೋಡುವುದಕ್ಕೆ ಕುಳಿತ ದಿನ ನೀವಿಬ್ಬರು ಅಲ್ಲಿಯೇ ಇದ್ದಿರೋ ಇಲ್ಲವೋ? ಇದ್ದೆವು. ನಮ್ಮ ಮೊಹರನ್ನು ನಿಮಗೆ ತೋರಿಸಿದರೋ? ಅದು ಸರಿಯಾಗಿತ್ತೋ? ಸರಿಯಾಗಿತ್ತು. ಅಯ್ಯ, ನೀನು ಅದರಲ್ಲಿ ಕಾಗದ ಹಾಕಿದ ಮೇಲೆ ನಾವು ಮೊಹರು ಮಾಡಿದೆವು. ಆಮೇಲೆ ಕಾಡಿಯವರು ನಿಮ್ಮೆದುರಿಗೆ ಮೊಹರನ್ನು ಒಡೆದರು. ಅದರಲ್ಲಿದ್ದ ಕಾಗದಗಳನ್ನು ನೋಡಿ ನ್ಯಾಯ ಕೊಟ್ಟಿದ್ದಾರೆ. ನಾವು ಆ ಕಾಗದಗಳನ್ನು ನೋಡಿದೆವು. ಅವರು ಮಾಡಿರುವ ತೀರ್ಪು ಸರಿ ಎಂಬುದರಲ್ಲಿ ಸಂದೇಹವಿಲ್ಲ. ನೀನು ಮಾತ್ರ ನ್ಯಾಯ ಸಿಕ್ಕಲಿಲ್ಲವೆನ್ನುತ್ತೀಯೇ. ನೀನು ಹಾಕಿದ ಕಾಗದ ಬದಲಾಯಿಸುವುದಕ್ಕೆ ಅವಕಾಶವಿರಲಿಲ್ಲವಷ್ಟೇ. ಪಾವಿನ್, ಬದಲಾಯಿಸುವುದಕ್ಕೆ ಅವಕಾಶವೇನೂ ಇರಲಿಲ್ಲ. ಆದರೆ ಬದಲಾಯಿಸಿರುವುದೇನೋ ನಿಜ. ನಾವು ಬದಲಾಯಿಸಿದೆವೇನಯ್ಯ? ನೀನು ಕ್ರೈಸ್ತ, ನಿನ್ನ ಪ್ರತಿವಾದಿ ಮುಸಲ್ಮಾನ ಎನ್ನುವುದಕ್ಕೋಸ್ಕರ ನಾವು ಅನ್ಯಾಯ ಮಾಡಿದೆವು ಎಣಿಸುತ್ತಿದ್ದೀಯೇ? ಬಾದಾಶಹ, ನಾನು ಗುಲಾಮ. ತಮ್ಮ ವಿಚಾರದಲ್ಲಿ ಹಾಗೆ ಎಣಿಸಲಾರೆ. ನನ್ನ ನಷ್ಟವನ್ನು ನಾನು ಬಲ್ಲೆ. ನಾನು ತಮ್ಮ ವಿಚಾರ ದುರಾಲೋಚನೆಯನ್ನು ಮಾಡಲಿ. ನನ್ನ ದುಃಖದಲ್ಲಿ ಏನು ತೋರದೆ ತಮಗೆ ಹಾಗೆ ಭಾವ ಹುಟ್ಟುವಂತೆ ಮಾತನಾಡಿದ್ದರೆ ಕ್ಷಮೆ ಬೇಡುತ್ತೇನೆ. ನಾನು ಕೆಟ್ಟು ಗರೀಬನಾದೆ ಕಾವಿನ್ ಎಂದು ಮಾತಿಯನ್ನು ಉತ್ತರ ಕೊಟ್ಟನು. ಬಾದಾಶಹನು, ಇವನಿಗೆ ಬುದ್ಧಿ ಸರಿಯಾಗಿಲ್ಲ, ಹೇಳಿದ್ದನ್ನೇ ಹೇಳುತ್ತಾನೆ. ನಾವು ಅನ್ಯಾಯ ಮಾಡಿದೆವೆಂದು ತಿಳಿದುಕೊಂಡಿದ್ದಾನೆ ಎಂದು ಕಾಣುತ್ತದೆ. ಏನೇ ಯಫಸಿಲರೇ, ನಿಮಗೆ ಏನೆಂದು ತೋರುತ್ತದೆ? ಈ ಮನುಷ್ಯ ನ್ಯಾಯ ದೊರಕಲಿಲ್ಲವೆಂದು ಹೇಳುವ ಮಾತಿಗೆ ನೀವು ಏನು ಹೇಳುತ್ತೀರಿ ಎಂದನು. ಹೇಳುತ್ತೀರಿ? ಬಾದಾಶಹ, ಸೇವಕನ ತಿಳಿವಿನಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನ್ಯಾಯವನ್ನೇ ತೀರ್ಪು ಮಾಡಿದ್ದೇನೆ. ಆ ಮನುಷ್ಯ ಪ್ರಯತ್ನದಲ್ಲಿ ಬೇರೆ ಏತಕ್ಕೂ ಅವಕಾಶವಿಲ್ಲ. ಮಾತಿಯರಲ್ಲಿದ್ದ ಅಸಲು ಕಾಗದ ಪತ್ರಗಳನ್ನೇ ಅವನು ಚೀಲದಲ್ಲಿ ತಂದಿಟ್ಟಿದ್ದನು. ಅದಕ್ಕೆ ಮಹಾಸ್ವಾಮಿಯವರ ಮೊಹರಾಗಿತ್ತು. ಅದನ್ನು ನಾನು ಇವರ ಕೈಯಲ್ಲಿ ಕೊಟ್ಟು ಗುರುವಾರ ಬನ್ನಿ, ನಿಮ್ಮೆದುರಿಗೆ ನ್ಯಾಯ ಮಾಡುತ್ತೇನೆ ಎಂದು ಹೇಳಿದೆ. ಇವರೆದುರಿಗೆ ನಾನು ಚೀಲವನ್ನು ತೆರೆದೆ. ಮೊಹರು ಸರಿಯಾಗಿತ್ತೆಂದು ಮಾತಿಯನೇ ಹೇಳುತ್ತಾನೆ. ಮನುಷ್ಯ ನ್ಯಾಯದಲ್ಲಿ ಬೇರೆ ಯಾವ ವಿಧದಲ್ಲಿಯೂ ತೀರ್ಪು ನಡೆಯುವಂತಿಲ್ಲ. ಎಂದು ಫಸೀಲನು ಉತ್ತರ ಕೊಟ್ಟನು. ಮುಸಾಫ್ ಖಾನನು, ಬಾದಾಶಹ, ನಾನು ಒಬ್ಬರಿಗೆ ಅನ್ಯಾಯ ಮಾಡಿದವನಲ್ಲ. ಆ ದಿನ ಚೀಲವನ್ನು ನೀನೇ ತೆಗೆದುಕೊಂಡು ಹೋಗು ಎಂದು ಮಾತಿಯನಿಗೆ ಹೇಳಿದೆ. ನಿನ್ನಲ್ಲೇ ಇರಲೇಳು, ಯಾರಲ್ಲಿದ್ದರೇನು ಎಂದ. ತಾವು ಮೊಹರು ಮಾಡಿದ ಶನಿವಾರದಿಂದ ಬರುವ ಗುರುವಾರದವರೆಗೂ ಅದು ನನ್ನಲ್ಲೇ ಇಟ್ಟುಕೊಂಡಿದ್ದೆ. ಭದ್ರವಾಗಿ ಮನೆಯಲ್ಲಿಟ್ಟುಕೊಂಡು ಅದರ ಗೋಜಿಗೆ ಯಾರೂ ಬರದಂತೆ ನೋಡಿಕೊಂಡೆ. ಅದರಲ್ಲಿದ್ದ ಕಾಗದ ಹೇಗೆ ಬದಲಾಯಿತೋ? ಕಾವಂದರು ಯೋಚನೆ ಮಾಡಬೇಕು. ಮೊಹರು ಇದ್ದಂತೆಯೇ ಇತ್ತು. ಇನ್ನು ಚೀಲವನ್ನು ಕತ್ತರಿಸಿ ಆಮೇಲೆ ಅದರ ಗುರುತು ಸಿಕ್ಕದಂತೆ ಸರಿ ಮಾಡಬಲ್ಲವರು ಯಾರೂ ಇರಲಾರರು ಮಹಾಸ್ವಾಮಿ. ಅದು ಒಳ್ಳೆಯ ಭದ್ರವಾದ ರತ್ನಗಂಬಳಿಯ ಚೀಲ. ಮಾತಿಯನನ್ನೇ ಕೇಳಬಹುದು. ಇಲ್ಲ, ನಾನು ಚೀಲವನ್ನು ಕತ್ತರಿಸಿ ಸರಿ ಮಾಡಿದನೆಂದೇ ಹೇಳುವನೇನೋ, ಅದನ್ನು ಕೇಳೋಣವಾಗಲಿ ಎಂದ. ಬಾದಾಶಹನು, ಏನಯ್ಯ ಮಾತಿಯ, ಅದಕ್ಕೆ ನೀನೇನು ಹೇಳುತ್ತೀ ಎಂದನು. ಮಾತಿಯನು, ಬಾದಾಶಹ, ಚೀಲವನ್ನು ಕತ್ತರಿಸಿ ಸರಿ ಮಾಡುವುದೆಂದರೇನು? ನಾನು ದುರಾದೃಷ್ಟದಿಂದ ಹುಚ್ಚನಂತಾಗಿದ್ದರೂ ತೀರಾ ಅಷ್ಟು ಹುಚ್ಚನಾಗಿಲ್ಲ. ಹ್ಯಾಗೋ ಆಯಿತು. ಗರೀಬನಿಗೆ ಒಂದು ಗುಲಾಮ ಚಾಕರಿ ಕೊಡಿ ಗಾವಿನ್. ಗಾವಿನ್, ಜೀವನ ಮಾಡಿಕೊಳ್ಳುತ್ತೇನೆ. ನನ್ನ ಹಣೆಯಲ್ಲಿ ಬರೆದಿದ್ದಂತಾಯಿತು. ಬಾದಾಶಹನು, ನೌಕರಿ ಬೇಡುವುದಕ್ಕೆ ಇಷ್ಟೊಂದು ಉಪಾಯ ಮಾಡಿದನಯ್ಯ ನೀನು? ಗತಿಯಿಲ್ಲವೆಂದು ಕೇಳಿದರೆ ಕೆಲಸ ಕೊಡುತ್ತಿದ್ದೆವು. ಇದಕ್ಕಾಗಿ ಉಸಾಫ್ ಖಾನನ ವಿಷಯದಲ್ಲಿ ಸಂದೇಹ ಹುಟ್ಟುವಂತೆ ಮಾಡಿ ಫಸೀಲರಿಗೆ ಇಷ್ಟು ಅಸಮಾಧಾನವನ್ನು ಮಾಡಿ ನಾವು ಮೊಹರನ್ನು ದುರುಪಯೋಗಪಡಿಸಿದೆವೆಂದು ಶಂಕೆ ಇರುವಂತೆ ಮಾಡಿ ಇಷ್ಟು ಪಾಡು ಪಡಬೇಕಾಗಿತ್ತೇ? ಹೋಗಿ ವಜೀರನನ್ನು ಕೇಳಿಕೋ, ಎಲ್ಲಾದರೂ ಕೆಲಸ ಕೊಡುತ್ತಾರೆ. ಉಸಾಫ್ ಖಾನ್, ನೀನು ಸತ್ಯವಂತ. ಚೀಲವನ್ನು ನಿನ್ನಲ್ಲಿ ಇರಿಸಿಕೊಂಡಿದ್ದ ವಿಷಯವನ್ನು ನೀನೇ ಹೇಳಿದೆ. ಸಾಫ್ ಸೀದಾ ಮಾತಾಡಿದೆ. ನಿನ್ನಂಥವರು ನನ್ನಲ್ಲಿ ಚೌಕರಿ ಮಾಡಬೇಕು. ನನ್ನ ಬೈಠಕ್ಕಾನೆಯೇ ಬಕ್ಷಿಯಾಗಿರು. ಜನಗಳಿಗೆ ತಿಳಿದಿರಲಿ, ಗತಿಯಿಲ್ಲದವರು ಸಾಫಾಗಿ ಬಂದು ಚಾಕರಿ ಕೇಳಿದರೆ ಕೆಲಸ ಕೊಡುವುದಕ್ಕೆ ನಮಗೇನು ಅಡ್ಡಿಯಲ್ಲ. ಮಾತಿಯನಂತೆ ಇಷ್ಟು ನಾಟಕವಾಡಬೇಕಾದ ಅವಶ್ಯಕತೆ ಇಲ್ಲ. ಸತ್ಯವಂತರಾದವರಿಗೆ ನಾವು ಉಸಾಫ್ ಖಾನರಿಗೆ ಮಾಡಿದಂತೆ ಮರ್ಯಾದೆ ಮಾಡುವೆವು ಎಂದು ಹೇಳಿ ಅಂದಿಗೆ ಸಭೆಯನ್ನು ಮುಗಿಸಿದನು. ಜನರೆಲ್ಲರೂ ಅವರವರ ಮನೆಗೆ ತೆರಳಿದರು. ಒಂದು ಕೆಲಸ ಸಂಪಾದಿಸುವುದಕ್ಕೆ ಮಾತಿಯನ್ನು ಇಷ್ಟು ಮಾಡಿದನೇ ಎಂದು ಕೆಲವರು. ಉಸಾಫನು ಅನ್ಯಾಯಕ್ಕೆ ಹೇಸುವನಲ್ಲ. ಅವನಿಗೆ ಹೋದ ಸಲ ವ್ಯಾಪಾರದಲ್ಲಿ ನಷ್ಟವಾದಾಗಿಂದ ನ್ಯಾಯವೂ ಇಲ್ಲ ಅನ್ಯಾಯವೂ ಇಲ್ಲ ಎಂದು ಕೆಲವರು. ಬಾದಾಶಹನು ಏನಿಲ್ಲದಿದ್ದರೂ ತನ್ನವರೆಂದರೆ ಪಕ್ಷಪಾತವಿಲ್ಲದೆ ಇರುವನೇ ಎಂದು ಕೆಲವರು. ಅವನ ಮನಸ್ಸಿನ ಆಳವನ್ನು ಕಂಡವರಿಲ್ಲ. ಇನ್ನು ಏನು ಸಮಾಚಾರವಿದೆಯೋ ಎಂದು ಕೆಲವರು. ಇದು ಕೆಲಸ ಸಂಪಾದಿಸುವುದಕ್ಕೋಸ್ಕರ ಮಾತಿಯ ಮಾಡಿದ ಉಪಾಯವಲ್ಲ, ಏನೋ ಕೃತ್ರಿಮ ನಡೆದಿರಬೇಕು ಎಂದು ಕೆಲವರು ನಾನಾ ವಿಧವಾಗಿ ಆಡಿಕೊಳ್ಳುತ್ತಾ ಹೊರಟು ಹೋದರು. ಮಾತಿಯನ್ನು ಬಹಳ ಖಿನ್ನನಾಗಿ, ಬಾದಾಶಹರು ಎಂದು ಅನ್ಯಾಯ ಮಾಡಿದವರಲ್ಲ, ಒಬ್ಬನ ವಿಷಯದಲ್ಲಿ ಕೆಡುಕನ್ನು ಎಣಿಸಿದವರಲ್ಲ. ಅಂತಹ ದೊರೆ ನನಗೆ ವಿರೋಧವಾಗಿ ನಡೆಯಬೇಕಾದರೆ ನನ್ನ ದುರದೃಷ್ಟವೇ ಸರಿ ಎಂದು ಗೋಳುಡುತ್ತಾ ಹೊರಟು ಹೋದನು. ಫಸೀಲ ಬೇಗನಿಗೆ ತನ್ನ ನ್ಯಾಯದ ತೀರ್ಪು ಸ್ಥಿರವಾಯಿತೆಂದು ಸಂತೋಷ. ಉಸಾಫನಿಗೆ ತನ್ನ ಪರವಾಗಿ ಬಂದಿದ್ದ ತೀರ್ಪು ಸ್ಥಿರವಾಯಿತೆಂದು ಸಂತೋಷ. ವಾದ ಅಂದಿಗೆ ಮುಗಿದ ಹಾಗಾಯಿತು. ಆಮೇಲೆ ನಡೆದ ಮಂಥನದಲ್ಲಿ ವಜೀರನು, ಮಹಾಸ್ವಾಮಿ, ತಾವು ಮತಿಯನಿಗೆ ಅಷ್ಟು ಮುಖ ಮುರಿಯಬಾರದಾಗಿತ್ತು. ಉಸಾಫ್ ಖಾನನಿಗೆ ಭಕ್ಷ್ಯ ಕೆಲಸವನ್ನು ಕೂಡದಾಗಿತ್ತು.
ಜನರು ಸ್ವಜಾತಿ ಪಕ್ಷಪಾತಕ್ಕೋಸ್ಕರ ಹೀಗೆ ಮಾಡಿದರು ಬಾದಾಶಹರು ಎಂದುಕೊಳ್ಳುವರು ಎಂದನು. ಬಾದಾಶಹನು, ನಾನು ಇದುವರೆಗೆ ಪಕ್ಷಪಾತ ಮಾಡಿಲ್ಲ, ನನ್ನ ಪ್ರಜೆಗಳಿಗೆ ಗೊತ್ತು. ಮಾತಿಯನಿಗೂ ಅವನ ಕಡೆಯವರು ತಪ್ಪಾಗಿ ತಿಳಿದುಕೊಂಡರೆ ನಾವು ಏನು ಮಾಡಲಾಗುವುದಿಲ್ಲ. ಕುಳ್ಳನಲ್ಲಿ ಆಗ್ರಹವನ್ನು, ಸಜ್ಜನಲ್ಲಿ ಆದರವನ್ನು ತೋರಿಸುವುದು ದೇವರ ಇಷ್ಟ. ದೇವರ ನ್ಯಾಯವನ್ನು ನಾನು ಇಲ್ಲಿ ಎಷ್ಟು ದಿನ ನಡೆಸಬೇಕೋ ಅಷ್ಟು ದಿನವೂ ಇದಿಷ್ಟನ್ನು ಮಾತ್ರ ಮನಸ್ಸಿನಲ್ಲಿ ಇಡುವೆನೆ ಹೊರತು ಅವರು ಹೀಗೆ ತಿಳಿಯುವರು ಹಾಗೆ ತಿಳಿಯುವರು ಎಂದು ಹೆದರಿ ಸರಿಯಾದುದನ್ನು ನಾನು ಮಾಡದೆ ಬಿಡೆನು ಎಂದು ಹೇಳಿದನು. ಕೊಂಚ ಕಾಲ ಕಳೆಯಿತು. ವಜೀರನು ಹೇಳಿದಂತೆ ಜನ ಆಡಿಕೊಳ್ಳಲು ಆಡಿಕೊಂಡರು. ಬಾದಾಶಹನ ಕಿವಿಗೆ ಬಿದ್ದರೂ ಲಕ್ಷ್ಯ ಮಾಡದೇ ಇದ್ದನು. ಬೈಠಕ್ಕಾನೆಯ ಬಕ್ಷಿಗೋ ತಿಂಗಳು ತಿಂಗಳು ಬಡತಿಯಾಗುತ್ತಾ ಬಂತು. ಒಂದು ಸಲ ಅವನು ಕೇಳುತ್ತಿದ್ದ ಹಾಗೆಯೇ ವಜೀರನೊಂದಿಗೆ ಬಾದಾಶಹನು, ಉಸಾಫ್ ಖಾನ್ ಬಕ್ಷಿಯಾದಂದಿನಿಂದ ನನ್ನ ಬೈಠಕ್ಕಾನೆ ಬಹಳ ಬೇಷಿಯಾಗಿದೆ. ನನ್ನ ಇಷ್ಟದಂತೆ ನೋಡಿಕೊಳ್ಳುತ್ತಾ ರತ್ನ ಕಂಬಳಿಗಳನ್ನು ಆಗಾಗ ಬದಲಾಯಿಸುತ್ತಾ ಚೆನ್ನಾಗಿ ಇಟ್ಟುಕೊಂಡಿದ್ದಾನೆ. ಮೊದಲು ಈ ಶಿರಾಫ್ ಕಂಬಳಿಯನ್ನು ಹೊರಗೆ ತೆಗೆದ ದಿನಗಳಲ್ಲಿ ಏನಾಗುವುದೋ ಎಂದು ಪ್ರತಿ ಸಲ ಹೆದರುತ್ತಿದ್ದೆ. ಈಗ ನಮಗೆ ಅಂತ ಹೆದರಿಕೆಯೇನು ಇಲ್ಲ ಎಂದನು. ಅದನ್ನು ಕೊಳೆ ಮಾಡಿದ್ದಕ್ಕೋಸ್ಕರ 4 ವರ್ಷದ ಹಿಂದೆ ಮಹಾಸ್ವಾಮಿಯರು ಬಕ್ಷಿಗೆ ಚಡಿಯೇಟಿನಿಂದ ಹೊಡೆದಂದಿನಿಂದ ಮಹಾಸ್ವಾಮಿಯವರಿಗೆ ಅಲ್ಲ, ಅದನ್ನು ತೆಗೆದಾಗ ಹೆದರಿಕೆಯಾಗುವುದು ಕೇವಲ ಬಡಪಾಯಿಗಳು ನಗುತ್ತಾರೆ ಮೆಹರ್ಬಾನ್ ಎಂದು ವಜೀರನು ಉತ್ತರ ಕೊಟ್ಟನು. ಆಹಾ, ಅದು ನಿಮಗೆ ಇನ್ನೂ ಜ್ಞಾಪಕವಿದೆಯೇ ಎಂದು ನಕ್ಕು ಬಾದಾಶಹನು ಬೇರೆ ಮಾತನ್ನೆತ್ತಿದನು. ಆ ದಿನ ಹೊರಟು ಹೋಗುವಾಗ ಮೊದಲು ವಜೀರನು ಉಸಾಫ್ ಖಾನನನ್ನು ಕುರಿತು, ಬಾದಾಶಹರು ನಿನ್ನ ವಿಚಾರವಾಗಿ ಚೆನ್ನಾಗಿ ಮಾತನಾಡಿದರಯ್ಯಾ ಎಂದರು. ಉಸಾಫನಿಗೆ ಇವರೆಲ್ಲರ ವಿಷಯದಲ್ಲೂ ಸಂದೇಹ. ಆ ಸ್ಥಾನದಲ್ಲಿದ್ದ ಕೆಲವರಿಗೆ ಇವನು ಮೊನ್ನೆ ಬಂದವನು, ಎಷ್ಟು ದೊಡ್ಡ ಮನುಷ್ಯನಾದ ಎಂದು ಸ್ವಲ್ಪ ಅಸೂಯೆ. ವಜೀರನು ಇವನ ಸ್ವಭಾವವನ್ನು ಅರಿಯದವನಾದ್ದರಿಂದ ಅಷ್ಟು ವಿಶ್ವಾಸವೂ ಇಲ್ಲ, ಅಷ್ಟು ಬಿಗಿಯೂ ಇಲ್ಲದೆ ಸಾಮಾನ್ಯವಾಗಿ ಕಾಣುತ್ತಿದ್ದನು. ಇದನ್ನು ನೋಡಿ ಉಸಾಫ್ ಖಾನನಿಗೆ ಇವರೆಲ್ಲರಿಗೆ ನನ್ನ ಮೇಲೆ ಹೊಟ್ಟೆ ಉರಿ ಬಂದಿದೆ ಎಂಬ ಭಾವನೆ. ಯಾರಾದರೂ ಒಳ್ಳೆಯ ಮಾತನ್ನೇ ಆಡಿದರು ಅದರಲ್ಲಿ ಏನೇನೋ ಅರ್ಥವನ್ನು ಕಾಣುವನು. ಇಂದು ವಜೀರನು ಹೇಳಿದ ಮಾತನ್ನು ಕೇಳಿ ಸರಿ ಸ್ವಾಮಿ ಎಂದನು. ದೊಡ್ಡವರ ಮನಸ್ಸು ಒಂದು ಮಾದರಿಯಲ್ಲವಪ್ಪ, ಜೋಕಿಯಾಗಿರು. ಅವರ ಜಮಖಾನವೋ ರತ್ನಗಂಬಳಿಯೋ ಕೊಳೆಯಾದರೂ ಅವರು ಸಹಿಸರು, ಭದ್ರವಾಗಿ ನೋಡಿಕೋ. ಉಸಾಫನು ಅಪ್ಪಣೆ ಪ್ರಕಾರ ಎಂದು ಸಲಾಂ ಮಾಡಿದನು. ಮನಸ್ಸಿನಲ್ಲಿ ಮಾತ್ರ ಇವರು ಯಾರು, ಯಾವ ಸಮಯದಲ್ಲಿ ನನ್ನನ್ನು ಕಷ್ಟಕ್ಕೆ ತಂದಿಕ್ಕಿಯಾರೋ ಎಂದು ಸಂದೇಹ. ವಜೀರನಿಗೂ ಕೂಡ ನನ್ನ ಮೇಲೆ ಹೊಟ್ಟೆ ಉರಿಯಿದೆ ಎಂದೇ ಅವನು ತಿಳಿದನು. ಕೆಲವು ದಿನ ಕಳೆಯಿತು. ಒಂದು ಶುಕ್ರವಾರ ಬೈಠಕ್ಕಾನೆಯಲ್ಲಿ ದೊರೆಯ ಅತ್ಯಂತ ಪ್ರಿಯವಾದ ಶಿರಾಜ್ ಕಂಬಳಿಯನ್ನು ಹಾಸಿದೆ. ಉಸಾಫನಿಗೆ 4 ಕಣ್ಣುಗಳು ದಿಕ್ಕಡೆಯೂ ಕಣ್ಣು. ಬಾದಾಶವರು ಬಂದು ಕುಳಿತರು. ಕೆಲಸವೆಲ್ಲ ಮುಗಿಯಿತು. ವಜೀರನು ಹೊರಟು ಹೋದನು. ಶಹಾನು ಅಲ್ಲೇ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಉಸಾಫನನ್ನು ಕರೆದು, ನಿನ್ನನ್ನು ಮೂಸಾಹೇಬನನ್ನಾಗಿ ಮಾಡಬೇಕೆಂದು ವಜೀರನಿಗೆ ಹೇಳುವುದನ್ನು ಮರೆತೆ. ಈ ಉಂಗುರವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ತೋರಿಸಿ ನಾಳೆ ಹುಕ್ಕು ಬರೆದುಕೊಂಡು ಬರಬೇಕೆಂದು ನಾನು ಹೇಳಿದ್ದೇನೆಂದು ತಿಳಿಸಿ ಬಾ ಎಂದು ಕಳುಹಿಸಿದನು. ಉಸಾಫನು ಹಿಂದಿರುಗಿ ಬರುವುದಕ್ಕೆ ಸ್ವಲ್ಪ ಸಾವಕಾಶವಾಯಿತು. ಬಂದು ಬಾದಶಾನ ಕಂಬಳಿಯನ್ನು ಹೊರತು ಮಿಕ್ಕೆದೆಲ್ಲವನ್ನು ಮಡಿತೀರಿಸಿ ಎಂದು ಜವಾನನಿಗೆ ಹೇಳಿದನು. ಅವನಿಗೆ ಬಹಳ ಸಂತೋಷವಾಗಿತ್ತು. ತನ್ನಲ್ಲಿ ಬಾದಾಶಹನಿಗೆ ಬಹಳ ಗೌರವ ಹುಟ್ಟಿತ್ತು. ಇದನ್ನು ಪ್ರಯತ್ನಪೂರ್ವಕವಾಗಿ ಉಳಿಸಿಕೊಳ್ಳಬೇಕು. ವಜೀರನು ಬಾದಾಶಹನಿಗೆ ಹೇಳಿದ ಮಾತನ್ನು ತಾನು ತಿಳಿಸಿದಾಗ ಅವನ ಮುಖವನ್ನು ಗಂಟಿಕ್ಕಿದನು. ಪ್ರಾಯಶಃ ಇವರು ನನ್ನನ್ನು ತೊಂದರೆಗೆ ತರುವುದೇ ನಿಜ, ಆದರೆ ನಾನು ಸಿಕ್ಕಿ ಹಾಕಿಕೊಳ್ಳಬಾರದು ಎಂದುಕೊಳ್ಳುತ್ತಾ ಅವನು ಜವಾನರು ತಮ್ಮ ಕೆಲಸವನ್ನು ಮುಗಿಸಿದ್ದನ್ನು ಕಂಡು ತಾನೇ ಶಿರಾಜ್ ಕಂಬಳಿಯನ್ನು ಮಡಿಸಲು ಹೋದನು. ಹೋಗಿ ನೋಡಿದರೆ ಸರ್ವನಾಶ. ಕಂಬಳಿಯ ಒಂದು ಮೂಲೆಯಲ್ಲಿ ಒಂದು ಒಳಗೆಯ ಎಷ್ಟಗಲ ಸುಟ್ಟು ಹೋಗಿದೆ. ಬಾದಾಶಹನಿಂದ ತಾನು ಹುಕ್ಕವನ್ನು ತೆಗೆದುಕೊಂಡು ಕೆಳಗೆ ಇಟ್ಟಾಗ ಅದನ್ನು ತಾನು ಕಂಬಳಿಗೆ ತಗಲದಂತೆ ದೂರವಾಗಿ ಸರಿಯಾಗಿ ಇಟ್ಟದ್ದವನಿಗೆ ಜ್ಞಾಪಕದಲ್ಲಿತ್ತು. ಈಗ ಆ ಹುಕ್ಕದಿಂದ ಒಂದು ಕೆಂಡವೊಂದು ಬಿದ್ದು ಕಂಬಳಿಯ ಅಂಚಿನಲ್ಲಿ ನೇಗಿದ್ದ ನವಿಲಿನ ಗರಿಯ ರೆಕ್ಕೆಯನ್ನು ಸುಟ್ಟು ಬಿಟ್ಟಿತ್ತು. ಉಸಾಫನಿಗೆ ಗುಂಡಿಗೆ ಬಿರಿಯಿತು. ಸುತ್ತಲೂ ನೋಡಿದನು, ಹತ್ತಿರದಲ್ಲಿ ಯಾರೂ ಕಾಣಲಿಲ್ಲ. ಹುಕ್ಕವನ್ನು ತೆಗೆದು ಇಟ್ಟು ಕಂಬಳಿಯನ್ನು ಮಡಿಸಿ ಜವಾನನನ್ನು ಕರೆದು ತೆಗೆಸಿಕೊಂಡು ಹೋಗಿ ಪೆಟ್ಟಿಗೆಯಲ್ಲಿಟ್ಟನು. ಈ ಕಂಬಳಿಯನ್ನು ತನಗೆ ಆಗದವರು ಯಾರು ಸುಟ್ಟಿರಬೇಕು? ತಾನು ಹುಕ್ಕವನ್ನು ದೂರವಾಗಿಟ್ಟರೂ ಅದು ಬಂದು ಕಂಬಳಿಗೆ ಸೋಕಿ ಕಂಬಳಿ ಸುಟ್ಟದ್ದು ಹೇಗೆ? ಯಾರೋ ಅದನ್ನು ಕಂಬಳಿಯ ಬಳಿಯೇ ಕದಲಿಸಿರಬೇಕು. ಇಷ್ಟು ಜನಕ್ಕೆ ನನ್ನ ಮೇಲೆ ಹೊಟ್ಟೆ ಉರಿ ಇರುವಾಗ ಯಾರು ತಾನೇ ಹೇಗೆ ಹಾಗೆ ಮಾಡಿದರೆ ಬೇಡವೆಂದೀತು? ವಜೀರನಿಗೆ ತನ್ನಲ್ಲಿ ಹೊಟ್ಟೆ ಉರಿ. ಹಿಂದೆ ಒಂದು ಸಲ ಜೋಕೆ ಕಂಬಳಿಯನ್ನು ಸರಿಯಾಗಿ ಇಡಬೇಕು ಎಂದು ಹೇಳಿದ್ದನು. ಆಗ ಅವನ ಮಾದರಿಯನ್ನು ನೋಡಿದರೆ ಸಂದೇಹಕರವಾಗಿತ್ತು. ಈ ಅನಾಹುತವನ್ನು ಅವನೇ ನಡೆಸಿದನು ಏನು ಎಂದು ಮೊದಲಾಗಿ ಯೋಚನೆ ಮಾಡಿ ಕಂಬಳಿಯನ್ನು ಸರಿ ಮಾಡಿಸಿ ಬಿಡಬೇಕು. ಈ ಸಮಾಚಾರ ದೊರೆಗೆ ತಿಳಿಯಬಾರದು ಎಂದು ಮನಸ್ಸು ಮಾಡಿದನು. ಕೆಲವು ದಿನಗಳ ನಂತರ ಪುನಃ ಕಂಬಳಿಯನ್ನು ಬೈಠಕ್ಕಾನೆಯಲ್ಲಿ ಹಾಕಬೇಕಾಗಿತ್ತು. ಹಾಕಿದಾಗ ಅದರ ಹಿಂದೆ ಸುಟ್ಟಿದ್ದ ಗುರುತು ಇರಲಿಲ್ಲ. ನವಿಲು ಎಂದಿನಂತೆ ಗರಿಗಳನ್ನು ಕೆದರಿಕೊಂಡು ಸಂತೋಷವಾಗಿತ್ತು. ಕಂಬಳಿ ಮೊದಲಿನಂತೆ ಕಂಡಿತು. ಬಾದಾಶಹನು ಬಂದು ಕಂಬಳಿಯ ಮೇಲೆ ಕುಳಿತನು. ಬಂದಿದ್ದ ಕೆಲವು ಆಪ್ತರ ಸಂಗಡ ಮಾತುಕತೆ ಮುಗಿಯಿತು. ಇಷ್ಟರಲ್ಲೇ ಮುಸಾಹೇಬನಾಗಿದ್ದ ಉಸಾಫನು ಸಂತೋಷದಿಂದ ತಾನು ದೊರೆಯ ಹಾಸ್ಯಕ್ಕೆ ಒಂದೆರಡು ಮೃದು ಧ್ವನಿಯಿಂದ ಜೊತೆಯಾಗಿ ಸೇರಿದನು. ಮಾತುಕತೆ ಮುಗಿದ ಮೇಲೆ ಎಲ್ಲರೂ ಎದ್ದು ಹೊರಟರು.
ಬಾದಶಹನು ಮುಸಾಫನನ್ನು ಕುರಿತು, ಇದು ಯಾವದ್ದು ಕಂಬಳಿಯಯ್ಯ? ನನ್ನ ಶಿರಾಜ್ ಕಂಬಳಿಯೇ ಎಂದನು. ಹೌದು ಕಾವನ್ ಎಂದು ಮುಸಾಫನು ಉತ್ತರ ಕೊಟ್ಟನು. ಇದೇನು ಸರಿ ಹೋಗಿದೆ? ಆ ದಿನ ನೀನು ಹೊರಟು ಹೋದ ಮೇಲೆ ನಾನು ಆ ಹುಕ್ಕವನ್ನು ತಿರುಗಿ ಎಳೆದುಕೊಂಡೆ. ಒಂದು ಕೆಂಡ ಇದರ ಮೇಲೆ ಬಿದ್ದು ಸ್ವಲ್ಪ ಸುಟ್ಟಿತು. ಜವಾನರು ಯಾರು ಹತ್ತಿರ ಇರಲಿಲ್ಲವಾದ್ದರಿಂದ ಒಳಗೆ ಹೋದೆ, ಮರೆತೇ ಹೋಯಿತು. ಇದನ್ನು ಸರಿಪಡಿಸಿದೆಯೋ? ಮುಸಾಫನಿಗೆ ಶಂಕೆ ಹತ್ತಿತು. ಆದರೆ ಬಾದಶಹನಲ್ಲಿ ಅಷ್ಟು ಕೃತ್ರಿಮವೆಲ್ಲಿಯದು ಎಂದು ಧೈರ್ಯ ಮಾಡಿಕೊಂಡು, ಹೌದು ಸ್ವಾಮಿ, ತಮಗೆ ತಿಳಿಯದೆ ಸರಿ ಮಾಡಿಸಿ ಸ್ವಾಮಿಯವರ ಮನಸ್ಸಿಗೆ ಖುಷಿ ಮಾಡಬೇಕೆಂದು ಹಾಗೆ ಮಾಡಿದೆ ಎಂದನು. ಇದು ನನಗೆ ಖುಷಿಯಾಯಿತು ಉಸಾಫ್. ನಿನಗೆ ಎಷ್ಟು ಮರ್ಯಾದೆ ಮಾಡಿಸಿದರೂ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ಅದು ಹಾಗಿರಲಿ. ಈ ಜಮಖಾನವನ್ನು, ಆ ಚೀಲವನ್ನು ಒಬ್ಬನಲ್ಲಿಯೇ ಕೊಟ್ಟು ಸರಿ ಮಾಡಿಸಿದೆಯಾ? ಚೀಲವನ್ನು ಕತ್ತರಿಸಿ ಸರಿ ಮಾಡುವವರು ಯಾರು ಇರಲಾರವೆಂದು ಹೇಳಿದ್ದೆಯಲ್ಲ. ಉಸಾಫನ್ನು ಬಾದಶಹನ ಕಾಲಿಗೆ ಬಿದ್ದು, ತಪ್ಪಾಯಿತು ಕಾವನ್, ರಕ್ಷಿಸಬೇಕು ಎಂದು ಅಳುತ್ತಾ ಕರೆಯುತ್ತಾ ಬೇಡಿಕೊಂಡನು. ಮಾರನೇ ದಿನ ಸಭೆಯಲ್ಲಿ ಅಂದ ಜನ ನೆರೆದಂತೆ ನೆರೆದಿದ್ದರು. ಉಸಾಫನ ವಿವಾದ ಪುನಃ ವಿಚಾರಣೆಯಂತೆ ಇಂದು ಸೀಮೆಯೇ ಬಂದಿತ್ತು. ಇಲ್ಲಿ ಉಸಾಫ, ಇಲ್ಲಿ ಮಾತಿಯ ದೊರೆಯ ಮುಂದೆ ನಿಂತಿದ್ದಾರೆ. ದೊರೆ ಗಂಭೀರ ವಾಕ್ಯನಿಂದ, ಮಾತಿಯ, ನೀನು ಹೇಳಿದ್ದು ಸರಿ. ನೀನು ಹಾಕಿದ್ದ ಕಾಗದ ಪತ್ರವೇ ಬೇರೆ. ಉಸಾಫನು ವಸೀಲರು ನೋಡಿದ ಕಾಗದ ಪತ್ರವೇ ಬೇರೆ. ಉಸಾಫನು ಚೀಲ ತನ್ನ ಬಳಿ ಇದ್ದಾಗ ಅದನ್ನು ಕತ್ತರಿಸಿ ಅದರಿಂದ ನಿನ್ನ ಇಟ್ಟಿದ್ದ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬೇರೆ ಸುಳ್ಳು ಕಾಗದ ಪತ್ರಗಳನ್ನು ಇಟ್ಟಿದ್ದನು. ಅದರಿಂದಲೇ ಅನ್ಯಾಯವಾದದ್ದು. ಹೀಗೆ ನಡೆದದನ್ನು ಉಸಾಫನೇ ನಮಗೆ ಹೇಳಿದ್ದಾನೆ, ಹೌದೇನಯ್ಯ ಎಂದರು. ಉಸಾಫನು ತಲೆ ತಗ್ಗಿಸಿಕೊಂಡು, ಹೌದು ಕಾವಿಂದ್ ಎಂದನು. ಬಾದಶಹನು, ಮಾತಿಯ, ಇವನು ನಿನ್ನಲ್ಲಿ ಅಪರಾಧಿ. ಇವನಿಗೆ ಯಾವ ಶಿಕ್ಷೆಯನ್ನು ಮಾಡಬೇಕೆಂದು ನೀನು ಹೇಳಿದರೆ ಆ ಶಿಕ್ಷೆಯನ್ನು ನಾನು ಕೊಡುತ್ತೇನೆ. ಏನು ಶಿಕ್ಷೆ ಕೊಡೋಣ ಹೇಳು? ಆನೆಯಿಂದ ತುಳಿಸೋಣವೇ, ತಲೆ ಕಡಿಸೋಣವೇ, ಗಡಿಪಾರು ಮಾಡೋಣವೇ ಎಂದನು. ಮಾತಿಯನು, ಬಾದಶಹ, ಅವನಿಗೆ ಶಿಕ್ಷೆ ಮಾಡೆನ್ನುವುದು ನಮ್ಮ ಮತಕ್ಕೆ ವಿರೋಧ. ತಪ್ಪು ಮಾಡಿದವನು ಇಂದು ದುಃಖ ಪಡುತ್ತಾನೆ. ತಮ್ಮ ಕೃಪೆಯಿಂದ ನಾನು ಇದುವರೆಗೆ ಸುಖಿಯೇ ಸರಿ. ತಮಗೆ ಸಮ್ಮತವಾದರೆ ನನಗೆ ಬರಬೇಕಾದ ಹಣವನ್ನು ಕೊಡಿಸಿಬಿಡಿ. ಸ್ವಾಮಿಯ ರಾಜ್ಯದ ಐಶ್ವರ್ಯವನ್ನು ವೃದ್ಧಿಗೊಳಿಸಲು ಯತ್ನ ಮಾಡುತ್ತೇನೆ. ಉಸಾಫ್ ಖಾನನನ್ನು ತೊಂದರೆಗೊಳಿಸಬೇಕೆಂದು ನನಗೆ ಇಷ್ಟವಿಲ್ಲ. ಅವನು ಪುನಃ ಬರುವುದಾದರೆ ನಾವು ತಿರುಗಿ ಪಾಲು ವ್ಯಾಪಾರ ಮಾಡುವೆವು. ಮೋಸದಲ್ಲಿ ಸುಖವಿಲ್ಲ ಎಂದು ಅವನು ತಿಳಿದುಕೊಂಡಿದ್ದರೆ ಪುನಃ ಹೀಗೆ ಮಾಡಲಾರನು. ನನ್ನ ವಿಜ್ಞಾಪನೆ ಇಷ್ಟೇ ಕಾವಿನ್ ಎಂದನು. ಬಾದಶಹನು, ನಿನ್ನ ಸ್ವತ್ತು ನಿನಗೆ ಬರುವುದರಲ್ಲಿ ಸಂದೇಹವಿಲ್ಲ. ಆದರೆ ಇವನನ್ನು ಸುಮ್ಮನೆ ಬಿಡಲಾಗದು. ವಜೀರ್, ಇವನನ್ನು ಕತ್ತೆಯ ಮೇಲೆ ಕೂಡಿಸಿ ಬೀದಿ ಬೀದಿಯಲ್ಲೂ ಹೀಗೆ ಮಾಡಿದನೆಂದು ಟಾಮ್ ಟಾಮ್ ಹೊಡೆಸುತ್ತಾ ಎಲ್ಲ ಜನರಿಗೂ ಈ ವಿಚಾರವನ್ನು ತಿಳಿಯುವಂತೆ ಮೆರವಣಿಗೆ ಮಾಡಿ ಕೊನೆಗೆ ಮಾತಿಯನ ಮನೆಯಲ್ಲಿ ಬಿಡಿಸಿಬಿಡಿ. ಉಸಾಫ್, ನೀನು ಇಂದಿನಿಂದ ಮಾತಿಯನ ಗುಲಾಮ, ಜೋಕೆಯಾಗಿರು ಎಂದು ಹೇಳಿದನು. ಸಭೆ ಮುಗಿಯಿತು. ಉಸಾಫನಿಗೆ ತಕ್ಕ ಮರ್ಯಾದೆ ಆದ ಮೇಲೆ ಅವನನ್ನು ಮಾತಿಯನ ಗುಲಾಮನನ್ನಾಗಿ ರಾಜಾಜ್ಞೆಯಾಗಿ ಕೊಟ್ಟು ಬಿಟ್ಟರು. ಮಾತಿಯನು ಅವನನ್ನು ಮರ್ಯಾದೆಯಿಂದ ಕಂಡು ತನ್ನ ಕಾರುಗಾರಿಯನ್ನಾಗಿ ನೇಮಿಸಿಕೊಂಡನು. ಸಭೆ ಮುಗಿದ ತರುವಾಯ ಬಾದಶಹನು, ವಜೀರನು, ಫಸೀಲನು ಮತ್ತೆ ಕೆಲವರು ಆಪ್ತರು ಮಾತನಾಡುತ್ತಾ ಇದ್ದರು. ದೊರೆ ಮಾಡಿದ್ದ ನ್ಯಾಯದ ವಿಚಾರದಲ್ಲಿ ಎಲ್ಲರಿಗೂ ಆಶ್ಚರ್ಯ. ಇವನು ಹೇಗೆ ಕಂಡುಹಿಡಿದನು ಎಂದು ತಿಳಿಯಲು ಎಲ್ಲರಿಗೂ ಕುತೂಹಲ. ವಜೀರನು, ಬಾದಶಹ, ತಾವು ಉಸಾಫನಿಂದ ಈ ವಿಚಾರವನ್ನು ತಿಳಿದ ಬಗೆ ಹೇಗೆ ಎಂದನು. ಮಾತಿಯ ಬಂದು ಫಿರ್ಯಾದು ಮಾಡಬೇಕಾದರೂ ಕಾರಣವಿದ್ದಿರಬೇಕು. ಅವನು ಕಾಗದ ಇಡುವಲ್ಲಿ ತನಗೆ ಸರಿಯಾದ ಕಾಗದವನ್ನು ಇಟ್ಟಿದ್ದಾನೆ ಹೊರತು ತಪ್ಪು ಕಾಗದಗಳನ್ನು ಇಟ್ಟಿರಲಾರನು. ಆದ್ದರಿಂದ ಅವನಿಗೆ ವಿರೋಧವಾಗಿ ಯಾವಾಗ ಫೈಸಲು ಬಂತು, ಇಲ್ಲವೇ ಅವನೆಂದುಕೊಂಡದ್ದೇ ಒಂದು ಅಲ್ಲಿ ಇಟ್ಟದ್ದೇ ಒಂದು ಆಗಿದ್ದಿರಬೇಕು, ಇಲ್ಲವೇ ಇಟ್ಟದ್ದು ಬದಲಾಯಿಸಿರಬೇಕು. ವ್ಯಾಪಾರಿ ಇಡುವುದರಲ್ಲಿ ತಪ್ಪು ಮಾಡಲಾರ. ಅಂದರೆ ಅದನ್ನು ಯಾರೋ ಬದಲಾಯಿಸಿರಬೇಕೆಂದಾಯಿತು. ನಾನು ಹಾಕಿದ ಮೊಹರು ಬದಲಾಯಿಸಿರಲಿಲ್ಲ. ಫಸೀಲರು ಅನ್ಯಾಯ ಮಾಡಿರಲಾರರು. ಹಾಗಾದರೆ ಯಾರು ಕಾಗದಗಳನ್ನು ಬದಲಾಯಿಸಿರಬೇಕು? ಉಸಾಫ್, ಆ ಅಂದವಾದ ರತ್ನಗಂಬಳಿಯ ಬಟ್ಟೆಗಳನ್ನು ಕತ್ತರಿಸಿ ಆಮೇಲೆ ಸರಿ ಮಾಡಿಸುವುದು ಸಾಧ್ಯವಿಲ್ಲವೆಂದನಲ್ಲವೇ? ಸುಲಭ ಸಾಧ್ಯವಲ್ಲ, ಆದರೆ ತೀರ ಸಾಧ್ಯವಲ್ಲದ್ದು ಇದ್ದಿರಲಾರದು. ಅಲ್ಲದೆ ನನ್ನ ಹತ್ತಿರ ಇದ್ದುದರಿಂದ ಮಾತಿಯನ್ನು ಸಂದೇಹ ಪಡಬಹುದು ಸ್ವಾಮಿ. ಆದರೆ ಮೊಹರು ಸರಿಯಾಗಿತ್ತು. ಜಮಖಾನವನ್ನು ಕತ್ತರಿಸಿ ಸರಿ ಮಾಡಲು ಯಾರಿಂದಲೂ ಆಗದು ಎಂದು ಉಸಾಫನು ಹೇಳಿದಾಗ ಇವನು ಈ ವಿಚಾರ ಯೋಚನೆ ಮಾಡಿರಬೇಕು ಎಂದು ನನಗೆ ಗೊತ್ತಾಯಿತು. ಮಾತಿಯನನ್ನು ನೋಡಿ ಅವನನ್ನು ಇಟ್ಟ ಕಾಗದ ಹೇಗೆ ಬದಲಾಯಿಸಿತು ಎಂದು ಕೇಳಿದರೆ, ಅದು ಹೇಗೋ ಸ್ವಾಮಿ, ಬದಲಾಯಿಸಿದ್ದು ನಿಜ, ಹೇಗೋ ನಾನು ಹೇಳಲಾರೆ ಎಂದನು. ನಾನು ಮಾಡಿರಬೇಕಲ್ಲವಯ್ಯ ಎಂದರೆ ಎಂದಾಗ ಕೂಡ ಕಂಬಳಿಯನ್ನು ಕತ್ತರಿಸಿ ಸರಿ ಮಾಡಿರಬಹುದು ಎಂದು ಹೇಳಲು ಅವನಿಗೆ ತೋರಲಿಲ್ಲ. ಅದು ಉಸಾಫ್ ಖಾನನಿಗೆ ತೋರಿತ್ತು. ಅದರ ಮೇಲೆ ಸಂದೇಹಪಟ್ಟು ಮಾತಿಯನ ಮೇಲೆ ಕೋಪಗೊಂಡವನಂತೆ ನಟಿಸಿ ಉಸಾಫ್ ಖಾನನನ್ನು ಬೈಠಕ್ಕಾನೆಯ ಭಕ್ಷ್ಯನ್ನಾಗಿ ಮಾಡಿದೆ. ಅವನಿಗೆ ಅಧಿಕಾರ ಹೆಚ್ಚು ಮಾಡುತ್ತೇನೆಂದು ಆಸೆ ತೋರಿಸುತ್ತಾ ಕಂಬಳಿ ಕೆಟ್ಟರೆ ತಲೆ ಹೋಗುವುದೆಂಬ ಹೆದರಿಕೆಯನ್ನು ಹುಟ್ಟಿಸಿದೆ. ಶಿರಾಜ್ ಕಂಬಳಿಯನ್ನು ಅವನಿಗೆ ಕಾಣದ ಹಾಗೆ ನಾನೇ ಸ್ವಲ್ಪ ಸುಟ್ಟು ಹಾಕಿದೆ. ಅವನು ಯಾರೋ ಸುಟ್ಟರೆಂದು ನನಗೆ ಹೆದರಿ ರಹಸ್ಯವನ್ನು ಸರಿ ಮಾಡಿದನು. ಚೀಲವನ್ನು ಕತ್ತರಿಸಿ ಸರಿ ಮಾಡಿದ ಬುದ್ಧಿವಂತನಿಗೆ ಈ ಕಂಬಳಿಯನ್ನು ಸರಿ ಮಾಡಿಸುವುದು ಕಷ್ಟವೇ? ನಾನು ಪುನಃ ನೋಡಿದಾಗ ಕಂಬಳಿ ಸರಿಯಾಗಿತ್ತು.
ಏನಯ್ಯ ಎಂದೆ. ಒಪ್ಪಿಕೊಂಡ. ಹಾಗಾದರೆ ಉಸಾಫ್ ಖಾನ್ ಕಂಬಳಿ ಕತ್ತರಿಸು ಮಾತನಾಡುವುದಕ್ಕೆ ಮೊದಲೇ ತಮಗೆ ಅವನ ಮೇಲೆ ಸಂದೇಹವಿರಲಿಲ್ಲ? ಇಲ್ಲ ಇಲ್ಲ, ಅವನ ಹಾಗೆ ಹೇಳುತ್ತಲೂ ಹೇಗೋ ಮನಸ್ಸಿಗೆ ಹೊಡೆಯಿತು. ಇವನ ಕೈಯಲ್ಲಿ ಕಂಬಳಿ ಸರಿ ಮಾಡಿಸಬೇಕೆಂದು ಬೈಟಕ್ಕಾನೆಯ ಭಕ್ಷ್ಯನ್ನಾಗಿ ಮಾಡಿದೆ. ಹಾಗಾದರೆ ನಾನು ಅಂದು ಬಂದು ಅವನಿಗೆ ಕೆಲಸ ಕೊಟ್ಟದ್ದು ತಪ್ಪೆಂದು ಹೇಳಿದಾಗ ಅವನು ನಡೆದಿರುವ ವಿಷಯವೆಲ್ಲ ತಮ್ಮ ಮನಸ್ಸಿನಲ್ಲಿ ಮೊದಲೇ ಗೊತ್ತಾಗಿತ್ತು. ಹೌದು, ಇನ್ನು ಸುಮ್ಮನೆ ನನ್ನನ್ನು ಪ್ರಶ್ನೆ ಕೇಳಬೇಡಿ. ವಸೀಲರು ತಮ್ಮ ನ್ಯಾಯದ ವಿಷಯದಲ್ಲಿ ಉಚ್ಚಾಭಿಮಾನವನ್ನು ಇಟ್ಟುಕೊಂಡು ಮನುಷ್ಯನಿಗೆ ಮಾತ್ರ ವಿಧವಾದ ತೀರ್ಪು ಸಾಧ್ಯವಿಲ್ಲವೆಂದರು. ನಾನೇನೋ ಬೇರೆಯೊಂದನ್ನು ಮಾಡಿದೆ ಎಂದು ಬಾದಶಾಹನು ಹೇಳಿದರು. ವಸೀಲನು ಸ್ವಲ್ಪ ತಲೆ ತಗ್ಗಿಸಿದನು. ಉತ್ತರ ಕ್ಷಣದಲ್ಲಿಯೇ ರಾಜಸೇವಕರ ಸ್ವಭಾವ ಸೌಲಭ್ಯದಿಂದ ನಾನು ಈಗಲೂ ಕೂಡ ಈ ತೀರ್ಪು ಮನುಷ್ಯ ಮಾತ್ರನಿಂದ ಸಾಧ್ಯವಿಲ್ಲವೆಂದೇ ಹೇಳುವೆನು ಎಂದು ಹೇಳಿ ಹಿಂದಿನ ಅಹಂಕಾರದ ಮಾತನ್ನು ಇಂದು ಮೃಷಾಸ್ತುತಿಯಾಗಿ ಪರಿಣಾಮ ಮಾಡಿದನು. ರಾಜನು ಕೋಪಗೊಳ್ಳಲಿಲ್ಲ. ತಾನು ಅಪೇಕ್ಷಿಸಿ ನಿರೀಕ್ಷಿಸಿದ್ದ ಉತ್ತರ ಪಡೆದವನ ಸಂತೋಷದಿಂದ ಅವನ ಮುಖದಲ್ಲಿ ಒಂದು ಮುಗುಳ್ನಗೆ ತೋರುತ್ತಿತ್ತು. ಈ ಬಾದಶಾಹನ ನ್ಯಾಯದ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.